ನಮಸ್ಕಾರ ಸರ್. ಯಾರ್ ಸಾಮಿ ನೀವು? ಸರ್, ನಮಗೊಂದು ಬೈಕ್ ಬೇಕಿತ್ತು. ಬೈಕ್ ಬೇಕು ಅಂದ್ರೆ ಶೋರೂಮ್ಗೆ ಹೋಗ್ರಿ. ಶೋರೂಮ್ ಅಲ್ಲಾದ್ರೆ ಫುಲ್ ಅಮೌಂಟ್. ನಿಮ್ಮ ಹತ್ರ ಆಫ್ ಅಮೌಂಟ್ ಅಂದ್ರು. ಯಾರು? ಪಾಷಾನಾ? ಹೌದು ಸರ್. ಪಾಷಾ ಈ ತರ ಎಲ್ಲ ಡೈರೆಕ್ಟ್ ಬಿಸ್ನೆಸ್ ಹಿಡಿದ್ಬಿಟ್ಟವನಾ? ಸರಿ ಸರಿ, ಎಂಜಿ ರೋಡ್ಗೆ ಬಂದು ಬೈಕ್ ಸೆಲೆಕ್ಷನ್ ಮಾಡಿ, ಸಂಜೆ ಒಳಗೆ ಗಾಡಿ ಡೆಲಿವರಿ ಕೊಡ್ತೀನಿ. ಆ ಕಮಿಷನರ್ ಮಗ ಓಡಾಡ್ತಾನಲ್ಲ, ಆ ಬೈಕ್ ನೋಡಿದಿರಾ ಸರ್? ಆತರ ಬೈಕಾ? ಇಲ್ಲ, ಅದೇ ಬೇಕು. ಹೌದಾ? ಎಲ್ಲಿರುತ್ತಾ ಬೈಕು? ಅದು ನೀವೇ ಹೇಳಬೇಕು. ಕದ್ದವ್ರಿಗೆ ತಾನೇ ಗೊತ್ತಿರುತ್ತೆ ಕದ್ದ ಮಾಲ್ ಎಲ್ಲಿರುತ್ತೆ ಅಂತ. ತಾವ್ ಯಾರ್ ಸರ್? ಲಾಟಿ ಬೂಡ್ಸು ಅಂದ್ರೆ ಪೊಲೀಸ್ ದೋರ ನೀವು? ಎಲ್ಲಿಟ್ಟಿದ್ಯ ಬಗಳ ನನ್ನ ಮಗನೇ? ನಮ್ ತಾಯಣೆಗೂ ನನಗೆ ಗೊತ್ತಿಲ್ಲ ಸರ್, ನನಗೂ ಅದಕ್ಕೇನು ಸಂಬಂಧ ಇಲ್ಲ ಸರ್. ನಿನ್ ಜೊತೆ ಇನ್ನೊಬ್ಬ ಇದ್ದಲ್ಲ ಅವನೆಲ್ಲ. ಯಾರ್ ಸರ್? ಅಂದ್ರೆ ನೀನ್ ಒಳ್ಳೆ ಮಾತಕ್ ಬಾಯ್ ಬಿಡಲ್ಲ, ನಡಿಯೋ ನನ್ ಮಗನೇ ನಮ್ ಸಾಹೇಬ್ರ ಹತ್ರ. ನಡಿಯ ನಿಮ್ ಸಾಹೇಬ್ರ ಏನಾದ್ರು ಸಾಂಗ್ಲಿ ಏನಣ್ಣ ಸರ್? ನಡಿಯೋ ಗೊತ್ತಾಗಲಿಲ್ಲ ಸರ್. ಸರ್ 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 ಬಿಟ್ಬಿಡಿ ಸರ್, ಸರ್ ಒಂದ್ ಸರ್ ಒಂದ್ ನಿಮಿಷ. ಏಯ್, ಬೈಕ್ ಮಾತ್ರ ಅನ್ಕೊಂಡಿದ್ದೆ, ಮೊಬೈಲ್ ದಂದೇನು ಇದೆಯೋ ನಿಂದು? ಇಲ್ಲ ಸರ್, ಇದು ಕಾಸ್ ಕೊಟ್ಟು ತಗೊಂಡಿದ್ದು. ಹಂಗೆ ಕಾಸ್ ಕೊಟ್ಟು ಬೈಕ್ ತಗೊಳಕ್ ಆಗಲ್ವಾ? ನಡಿಯ ಸರ್. ಸರ್, ಆ ಬೈಕ್ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್, ನನಗೆ ತಣ್ಣೀರ್ ಅಂದ್ರೆ ಆಗಲ್ಲ ಸರ್. ಏಯ್, ಇನ್ನೊಬ್ಬ ಇದ್ನಲ್ಲ ನಿನ್ ಜೊತೆನಲ್ಲಿ, ಈಗ ಅವನ್ ಎಲ್ಲಿದ್ದಾನೆ ಅಂತ ಹೇಳು, ಬಿಸ್ನೀರೆ ಬಿಡಿಸ್ತೀನಿ. ಅವನ್ ಯಾರು ಅಂತಾನೆ ನನಗ್ ಗೊತ್ತಿಲ್ಲ ಸರ್, ಎಲ್ಲಿದ್ದಾನೆ ಅಂತ ಹೇಳಿ. ಇವನು ಅಷ್ಟು ಸುಲಭವಾಗಿ ಬಾಯಿ ಬಿಡೋದಿಲ್ಲ. ಒಂದ್ಸಾಮಿ ಸರ್, ಇವನ್ಗೆ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ಗೆ ರೆಡಿ ಮಾಡು. ಎಸ್ ಸರ್.